ಕೀರ್ತನ ಮತ್ತು ಸುತನ ಮತ್ತು ಪವಿತಾತ್ಮನ ನಾಮದಲ್ಲಿ ಆಮೆ. ಕೀರ್ತನೆ ಪುಸ್ತಕ ಮೂರನೇ ಅಧ್ಯಾಯ ಮೂರರಿಂದ ಐದನೇ ವಚನ. ನೀನಾದರೂ ಪ್ರಭು ನನಗೆ ರಕ್ಷೆ ವಿಜಯದಾತ, ನಾನು ತಲೆಯೆತ್ತಿ ನಡೆಯುವಂತೆ ಮಾಡುವಾತ, ಸ್ವರವೆತ್ತಿ ನನ್ನ ಪ್ರಭುವಿಗೆ ನಾ ಮೊರೆಯಿಡುವೆನು. ಸಿರಿ ಶಿಖರದಿಂದಾತನು ಉತ್ತರ ನೀಡುವನು. ಹಾಯಾಗಿ ಮಲಗಿ ನಿದ್ರಿಸುವೆನು, ಸುಖಿಯಾಗಿ ಮರಳಿ ಎದ್ದೇಳುವೆನು. ಕಾಯ್ದು ಕಾಪಾಡುವವನು ಪ್ರಭು ನನ್ನನ್ನು. ಎಂಟನೇ ವಚನ, ಜಯ ವಿಜಯ ಲಭಿಸುವುದು ಪ್ರಭುವಿನಿಂದಲೇ. ಆಶೀರ್ವಾದವಿರಲಿ ಪ್ರಭು ಪ್ರಜೆಯ ಮೇಲೆ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಂತೋಷಕ್ಕೆ ಹಿಗ್ಗುವ ಮನಸ್ಸಿರಬೇಕು, ಗೌರವಕ್ಕೆ ಬಗ್ಗುವ ದೇಹವಿರಬೇಕು, ಆಸೆಗೆ ತಗ್ಗುವ ಮನಸ್ಸಿರಬೇಕು, ಸಹಾಯಕ್ಕೆ ಮುನ್ನುಗ್ಗುವ ಗುಣ ಇರಬೇಕು. ಪ್ರಾರ್ಥನೆ. ರಾತ್ರಿ ಹಾಯಾಗಿ ನಿದ್ದೆ ಮಾಡಿದ್ದೇನೆ ನಿಮ್ಮ ರಕ್ಷಣೆಯ ನಿಮಿತ್ತ. ಸುಖವಾಗಿ ಬೆಳಗ್ಗೆ ಎಚ್ಚರವಾಗಿದೆ. ಸ್ತೋತ್ರ ಪ್ರಭುವೇ, ನಮಗೆ ನೀವೇ ರಕ್ಷಕರು, ನಿಮ್ಮ ರಕ್ಷಣೆ. ಕಷ್ಟ ಸಂಕಷ್ಟಗಳಲ್ಲಿ ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ ಪ್ರಭುವೇ. ಇದು ನಿಮ್ಮ ಚಿತ್ತದಂತೆ ಜೀವಿಸಲು ನನ್ನೆಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಲು, ಬೇರೆಯವರ ನಿಂತ ಕೆಲಸ ಕಾರ್ಯ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡಿದ್ದೇವ. ನಿದ್ರಾಹೀನರಾದವರಿಗೆ ಮುಂದಿನ ದಿನ ಹಾಯಾಗಿ ನಿದ್ರಿಸಲು ನಿಮ್ಮ ಪ್ರಜೆಗಳ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ತಂದೆಯಾದ ದೇವರೇ, ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ಪವಿತ್ರ ನಾಮದಲ್ಲಿ ಬೇಡುತ್ತಿದ್ದೇನೆ. ಆಮೇನ್.